ಗಾಢವಾದಂತ ನಿದ್ರೆ ಆವರಿಸಿದೆ ಅನ್ನೋದರಲ್ಲಿ ಯಾವ ಸಂದೇಹವೇ ಇಲ್ಲ. ಯಾರು ಮೈಮುಟ್ಟಿ ಎಬ್ಬಿಸಿದ ಅನುಭವ, ಎದ್ದು ಕಣ್ ತೆರೆದು ನೋಡುತ್ತಿದ್ದೇನೆ ಲೋಕದೊಳಗಿಲ್ಲದಿರುವಂತ ಆಶ್ಚರ್ಯವೇ ಕಂಡು ಬರುತ್ತಲೇ ಇದೆ. ನಾನೇ ಮಲಗಿ ನಿದ್ರೆ ಹೋಗಿರುವಂತ ಮಂಚದ ಕಾಲಿಗೆವರೆಗೆ ಇನ್ನೊಬ್ಬಳು ಮಲಗಿದಳಂತಾದ್ರೆ ಇವಳು ಯಾರು? ಇವಳನ್ನು ಇಲ್ಲಿವರೆಗಾಗಿ ಕಳಿಸಿಕೊಟ್ಟಿರುವಂತ ವ್ಯಕ್ತಿ ಆದರೂ ಯಾರಿರಬಹುದು? ಚಿತ್ರಸಾಲಿವರಿಗೆ ನನ್ನನ್ನು ಕಳಿಸಿರುವಂತ ವಯಸ್ಸನೇ ಇವಳನ್ನು ಕಳಿಸಿರಬಹುದೇ? ಹಾಗಂತಾದ್ರೆ ವಯಸ್ಸನ್ನು ತನ್ನ ವಯಸ್ಸವೃತ್ತಿಯನ್ನೇ ತೊರೆದು ವೇಷ್ಯವೃತ್ತಿಗೂ ಇಳಿದನು ಅಂತ ಕೇಳುತ್ತೇನೆ. ಈಗಲೇ ಅವನ ರಟ್ಟೆ ಕೈಗೊಟ್ಟು ದಂಡಿಸಿ ಕೇಳಬಹುದಿತ್ತು. ಅವರು ಕೇಳುವ ಪಾಠ ನೀನ್ಯಾರು ಅಂತ ಪ್ರಶ್ನಿಸಿದ್ದಾದ್ರೆ ಅವನ ಪ್ರಶ್ನೆಗೆ ನಾನು ಉತ್ತರ ಹುಡುಕಬೇಕಾಗುತ್ತದೆ. ಅವನ ಕಥೆಯಂತಿರಲಿ, ಇವಳನ್ನು ಕುರಿತು ನಾನು ಯೋಚಿಸಿದ್ದೆ ಆದರೆ ಮದುವೆ ಆಗದಿರುವಂತ ಅವಿವಾಹಿತಿ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ರೂ ಹೆಣ್ಣು ಮಕ್ಕಳಿಗೆ ಪ್ರಾಜ್ಞರು, ವಿಶೇಷವಾದಂತ ಒಂದು ಸ್ಥಾನಮಾನವನ್ನೇ ಕಲ್ಪಿಸಿಕೊಟ್ಟವರಾಗಿದ್ದಾರೆ. ಚಿತ್ರವೆನ್ನುವುದಾಗಿ ತಿಳಿದು ನನ್ನ ಕಣ್ಮನವನ್ನು ಮೇಲೆ ಕಾಯಿಸುತ್ತಿದ್ದೇನೆ.
ಮಠದ ಮೇಲೆ ಬಂದು ಕುಳಿತಿರುವಂತಹ ಹಂಸಪಕ್ಷೆಯು ಜೋ ತಾಡ್ತಿರುವಂತ ಮುತ್ತಿನ ಸರದಲ್ಲೇ ತನ್ನ ಕೊಕ್ಕಿನಿಂದಲೇ ಒಂದೊಂದೇ ಮುತ್ತನ್ನು ಹಿಕ್ಕಿ ನುಂಗುವುದಕ್ಕೆ ಅವಲಂಬಿಸುತ್ತಾ ಇದೆಯಲ್ಲ. ಜೀವ ಇಲ್ಲದಿರುವಂತ ಒಂದು ವಸ್ತು ಅದು ತಾನು ತಾನ ಜೀವನ ಹೊಂದುವ ಜೊತೆಯಲ್ಲಿ ಅಲ್ಲ ಮತ್ತೊಂದು ವಸ್ತುವನ್ನು ಕೂಡ ಹೋಗಿ ತಿನ್ನುವುದಕ್ಕೆ ಸಾಧ್ಯತೆ ಉಂಟೆ? ಹಾಗಂತಾದ್ರೆ ಇಲ್ಲಿ ಇಷ್ಟೆಲ್ಲ ನಡೆಯುತ್ತಿದೆ ಅಂತ ಆದ್ರೆ ಯಾರ ಮುಂಭಾಗದಲ್ಲಿ? ಚಿಕ್ರೇಶನಾಗಿರುವಂತ ವಿಕ್ರಮನ ಮುಂಭಾಗದಲ್ಲಿ. ಅದರಲ್ಲಿಯೂ ಪರಕಾಯ ಪ್ರವೇಶ ಮಾಡುವಂತ ಗಣವಿದ್ಯೆಯನ್ನೇ ಬಲ್ಲಮನಾಗಿರುವಂತ ನನ್ನಂತವನ ಮುಂಭಾಗದಲ್ಲಿಯೂ ಇಷ್ಟೆಲ್ಲ ನಡೆಯುತ್ತಿದೆ ಅಂತಾದ್ರೆ ಮುಂದೆ ನನ್ನ ಬದುಕಿ ಏನಾಗಬಹುದು? ಅಯ್ಯೋ ಹರ ಹರನೇ ಹರ ಹರ ಭಯ ಭೀತನಾಗುವ ಜೊತೆಯಲ್ಲೇ ನನ್ನ ಆರಾಧ್ಯ ದೇವನಾಗಿರುವಂತ ಹರನನ್ನು ಧ್ಯಾನಿಸಿದ್ದೇನೆ. ಹರ ಹರನೇ ಎನ್ನು ಹೋದಾಗಿ